ನಾಲ್ಕು ಮಕ್ಕಳ ತಂದೆ ಒಬ್ಬರು ಎಮ್ ಎ ಓದಲಿಕ್ಕೆ ಬಂದಿದ್ದಾರೆ ಅಂತ. ನಮಗೆಲ್ಲ ಆಶ್ಚರ್ಯ, ನಾವೆಲ್ಲ 19-20 ವರ್ಷದ ಹುಡುಗರು. ಹಿರಿಯರೇ ಮತ್ತು ಸ್ನೇಹಿತರೆ, ನನ್ನ ಎಚ್ ಎಸ್ ವಿಯ ಸ್ನೇಹ 50 ವರ್ಷಗಳಿಗೂ ಮಿಕ್ಕಿದ್ದು. ಒಂದು ವಿಚಿತ್ರ ಪ್ರಸಂಗ ಅದು. ನಾನಾಗ ಸೆಂಟ್ರಲ್ ಕಾಲೇಜ್ನಲ್ಲಿ ಸೆಕೆಂಡ್ ಬಿ ಎ ಆನರ್ಸ್ ಓದ್ತಾ ಇದ್ದೆ. ಆಗ ಒಂದು ಕ್ಯಾಂಪಸ್ನಲ್ಲೊಂದು ಸುದ್ದಿ ಹರಿದಾಡ್ತು, ನಾಲ್ಕು ಮಕ್ಕಳ ತಂದೆ ಒಬ್ಬರು ಎಮ್ ಎ ಓದಲಿಕ್ಕೆ ಬಂದಿದ್ದಾರೆ ಅಂತ. ನಮಗೆಲ್ಲ ಆಶ್ಚರ್ಯ, ನಾವೆಲ್ಲ 19-20 ವರ್ಷದ ಹುಡುಗರು, ನಾಲ್ಕು ಮಕ್ಕಳ ತಂದೆ ಒಬ್ಬರು ಜೂನಿಯರ್ ಎಮ್ ಎಗೆ ಸೇರಿದ್ದಾರೆ ಅಂತಂದಾಗ, ದೊಡ್ಡರಗೌಂಡ್ರು ಹೇಳಿದಾಗ ಅವ್ರು ಸೀನಿಯರ್ ಎಮ್ ಎನಲ್ಲಿದ್ದರು. ನನಗೆ ತುಂಬ ಕುತೂಹಲ ಆಯಿತು ಈ ವ್ಯಕ್ತಿ ಯಾರು ನೋಡಬೇಕು ಅಂತ. ಅದೃಷ್ಟವಶಾತ್ ಅವರು ನಾನಿದ್ದ ಹಾಸ್ಟೆಲ್ನ ಪಕ್ಕದ ಹಾಸ್ಟೆಲ್ನಲ್ಲೇ ವಾಸವಾಗಿದ್ದರು. ಆಗ ಅವರನ್ನು ಮೀಟ್ ಮಾಡಿದ್ದು. ಆಗಿನಿಂದ ಈಗಿನವರೆಗೆ ಸುಮಾರು 51 ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ಸ್ನೇಹ ಜತನವಾಗಿ ಕಾಪಾಡ್ಕೊಂಡಿದ್ದೆ. ಯಾಕೆ ಮಾತನ್ನು ಹೇಳಿದೆ ಅಂದರೆ, ಶಿಥಿಲವಾಗ್ತಿರುವ ಮಾನವೀಯ ಸಂಬಂಧಗಳಲ್ಲಿ ಹೀಗೆ ಮಾನವೀಯ ಸಂಬಂಧದ ಘನತೆಯನ್ನು ಎತ್ತಿ ಹಿಡಿದ ಅಪರೂಪದ ವ್ಯಕ್ತಿ ಎಚ್ ಎಸ್ ವಿ ಅನ್ನೋದು ಬಹಳ ಮುಖ್ಯ. ನಾನು 2-3 ನಿಮಿಷದಲ್ಲಿ 2-3 ಸಂಗತಿಗಳನ್ನು ಮಾತ್ರ ಪ್ರಸ್ತಾಪಿಸಲೇಬೇಕು. ಎಚ್ ಎಸ್ ವಿ ಯಾಕೆ ಮುಖ್ಯ ನಮಗೆ ಅಂತ, ನಮ್ಮ ಕಾಲಘಟ್ಟದಲ್ಲಿ ಎಚ್ ಎಸ್ ವಿ ಒಬ್ಬ ಲೇಖಕನಾಗಿ ಸಾಹಿತಿಯಾಗಿ ಯಾಕೆ ಮುಖ್ಯ ಅನ್ನುವ ಪ್ರಶ್ನೆಯನ್ನು ಕೇಳಿಕೊಂಡಾಗ 3 ಸಂಗತಿಗಳು ನನ್ನ ಗಮನಕ್ಕೆ ಬರುತ್ತೆ. ಮೊದಲನೇದು, ಜಗತ್ತಿನಾದ್ಯಂತ ಒಬ್ಬ ಗಂಭೀರವಾದ ಲೇಖಕನಿಗೆ ಇರುವ ಭಯ ಪಾಪ್ಯುಲರ್ ಕಲ್ಚರ್ದು. ಪಾಪ್ಯುಲರ್ ಕಲ್ಚರ್ ಏನು ಮಾಡುತ್ತೆ ಅಂತಂದರೆ, ಒಂದ್ಸಲ ಆ ವಲಯಕ್ಕೆ ಪ್ರವೇಶ ಮಾಡಿದರೆ ಅದರ ಆಕರ್ಷಣೆ ಹೇಗಿರುತ್ತೆ ಅಂದರೆ, ಅದು ವ್ಯಕ್ತಿಯ ಎಲ್ಲ ಸೃಜನಶೀಲತೆಯನ್ನು ನುಂಗಿ ಹಾಕುವ ಸಾಮರ್ಥ್ಯ ಈ ಪಾಪ್ಯುಲರ್ ಕಲ್ಚರ್ಗಿದೆ. ಹೀಗಾಗಿಯೇ ಜಗತ್ತಿನಾದ್ಯಂತ ಗಂಭೀರ ಲೇಖಕರು ಪಾಪ್ಯುಲರ್ ಕಲ್ಚರ್ ಜೊತೆ ಒಡನಾಟವನ್ನು ಇಟ್ಕೊಳ್ಳಿಕ್ಕೆ ಭಯ ಪಡ್ತಾರೆ, ಆತಂಕ ಪಡ್ತಾರೆ, ದೂರ ಇರೋಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಮ ಕಾಲದಲ್ಲಿ ಎಚ್ ಎಸ್ ವಿ ಹೀಗೆ ಪಾಪ್ಯುಲರ್ ಕಲ್ಚರ್ನ ಪ್ರವೇಶ ಮಾಡಿ ತಮ್ಮನ್ನು ತಾವು ಕಾಪಾಡಿಕೊಂಡಿದ್ದಾರೆ, ಅದು ಅವರ ಮೊದಲ ಸಾಧನೆ ಅಂತ ನನಗನ್ಸುತ್ತೆ. ಎರಡನೇದು, ವಸಾಹತುಶಾಹಿ ಸಂದರ್ಭದಲ್ಲಿ, ವಸಾಹತೋತ್ತರ ಸಂದರ್ಭದಲ್ಲಿ ನಾವು ಎದುರಿಸಿದ ಬಹುದೊಡ್ಡ ಸವಾಲು ಯಾವುದು ಅಂತಂದರೆ, ಪರಂಪರೆಯ ಜೊತೆ ಸಂಬಂಧವನ್ನು ಕಳ್ಕೊಂಡ್ಬಿಟ್ಟಿದ್ದು. ಕನ್ನಡ ಪರಂಪರೆಯ ಜೊತೆ ಸಂಬಂಧವೇ ಇಲ್ಲದ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅನ್ನೋದು ಆಘಾತಕಾರಿಯಾದ ಆಶ್ಚರ್ಯಕರವಾದ ಸಂಗತಿ. ವೆಂಕಟೇಶ್ಮೂರ್ತಿ ಇಂಥ ಹೊತ್ತಿನಲ್ಲಿ ಕನ್ನಡ ಪರಂಪರೆಯ ಜೊತೆ ನಿಕಟವಾದ ಒಡನಾಟವನ್ನು ಇಟ್ಕೊಂಡ್ರು. ಪಂಪ, ಕುಮಾರವ್ಯಾಸ ಮೊದಲಾದ ಕವಿಗಳ ಜೊತೆ ಅವರ ಒಡನಾಟ ಹೇಗಿದೆ ಅಂತಂದರೆ, ಪಕ್ಕದ ಮನೆಯವನ ಕುಮಾರವ್ಯಾಸ, ಎದುರುಗಡೆ ಮನೆಯವನ ಪಂಪ ಅನ್ನೋ ರೀತಿಯಲ್ಲವರು ಪಂಪ ಕುಮಾರವ್ಯಾಸರ ಜೊತೆ ಒಡನಾಡ್ತಾರೆ, ವಚನ ದಾಸರ ಪದಗಳು ಇತ್ಯಾದಿ. ಮೂರನೇದು ಬಹಳ ಮುಖ್ಯವಾದದ್ದೇನು ಅಂತಂದರೆ, ನವ್ಯದ ಕಾಲದ ಘಟ್ಟದ ನಂತರ ಭಾವ ಜಗತ್ತೊಂದು ನಿರ್ಲಕ್ಷ್ಯ ಒಳಗಾಗೋಯಿತು. ಸಿದ್ಧಾಂತಗಳ ಸಂಘರ್ಷದಲ್ಲಿ, ವೈಚಾರಿಕ ಜಗತ್ತಿನಲ್ಲಿ, ಬೌದ್ಧಿಕ ಜಗತ್ತಿನಲ್ಲಿ ನಮ್ಮ ಮನಸ್ಸು ಮುಳುಗಿ ಹೋಯಿತು. ಭಾವ ಜಗತ್ತನ್ನು ಸೆಂಟಿಮೆಂಟ್ಯಾಲಿಟಿ ಅಂತ ತಳ್ಳಿಹಾಕುವ ಒಂದು ಕುತ್ಸಿತ ದೃಷ್ಟಿಯಿಂದ ನೋಡುವ ಒಂದು ಮನೋಭಾವ ಡೆವಲಪ್ ಆಯಿತು. ಇಂಥ ಹೊತ್ತಲ್ಲಿ ವೆಂಕಟೇಶ್ಮೂರ್ತಿ ಭಾವ ಜಗತ್ತಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಬೌದ್ಧಿಕ ಜಗತ್ತು, ಭಾವ ಜಗತ್ತು ಇವೆರಡರ ಜೊತೆ ಅತ್ಯುತ್ತಮವಾದ ಒಡನಾಟವನ್ನು ಸಾಧ್ಯವಾಗುವ ಹಾಗೆ ಮಾಡಿದರು. ಹೀಗೆ ನಮ್ಮ ಕಾಲದ ಅನೇಕ ಸವಾಲುಗಳನ್ನು ವೆಂಕಟೇಶ್ಮೂರ್ತಿ ಎದುರಿಸಿದ್ದಾರೆ ಅನ್ನೋ ಕಾರಣಕ್ಕಾಗೇ ಅವರು ನಮಗೆ ಬಹಳ ಮುಖ್ಯ ಅಂತ ಅನ್ನಿಸ್ತಾರೆ. ಸ್ನೇಹಿತರೆ, ಈ ನಿಡಿದಾದ ಗೆಳೆತನದ ಭಾಗ್ಯವನ್ನು ನನಗೆ ಒದಗಿಸಿಕೊಟ್ಟ ವೆಂಕಟೇಶ್ಮೂರ್ತಿ, ಈಗಾಗಲೇ ನಮ್ಮ ನಾಗಾಭರಣ ಮತ್ತು ಸೀತಾರಾಮ್ ಹೇಳಿದ ಹಾಗೆ 100 ವರ್ಷ ಕಾಣುವ ಹಾಗಾಗಲಿ, ಅವರ ಆರೋಗ್ಯ ಚೆನ್ನಾಗಿರಲಿ. ಅವರ ಆರೋಗ್ಯದ ಶಕ್ತಿ ಏನು ಅಂತಂದರೆ ಅವರ ಸಂಕಲ್ಪ ಬಲ. ವೆಂಕಟೇಶ್ಮೂರ್ತಿಯ ಶಕ್ತಿ ಏನು ಅಂತಂದರೆ ಸಂಕಲ್ಪ ಬಲ. ಅವರು ಅಂದ್ಕೊಂಡಿದ್ದನ್ನು ಮಾಡ್ತಾರೆ, ಅವ್ರಿಗೆ ಸಾಧ್ಯ ಇದೆ. ನನ್ನ ಒಡನಾಟದ ಎಲ್ಲ ಗೆಳೆಯರಲ್ಲಿ ಬಹುಶಃ ನನಗೆ ಆ ರೀತಿಯ ದೃಢವಾದ ಸಂಕಲ್ಪ ಬಲ ಇರುವ ವ್ಯಕ್ತಿ ಕಾಣಿಸಿದ್ದು ವೆಂಕಟೇಶ್ಮೂರ್ತಿ ಮಾತ್ರ ಅಂತ ಅನಿಸುತ್ತೆ. ಸೊ ಹೀಗಾಗಿ ಆ ಸಂಕಲ್ಪ ಬಲವೇ ಅವರ ಶಕ್ತಿಯಾಗಲಿ, 100 ವರ್ಷದ ಸಮಾರಂಭ ಹೀಗೆ ಅದ್ಧೂರಿಯಾಗಿ ನಡೆಯುವ ಹಾಗಾಗಲಿ, ಆ ಸಮಾರಂಭದಲ್ಲಿ ನಾವೂ ಇರುವ ಹಾಗಾಗಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.